ಓಕೆ ಗೈಸ್, ಈಗ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಲ್ಲಿ ಬಿಕಾಮ್ ಗೆ 2019 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ 6 ಮಾರ್ಕ್ಸ್ ಗೆ. ಕ್ವಶನ್ ನಂಬರ್ 5, ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಸನ್ಲೈಟ್ ಲಿಮಿಟೆಡ್ ಆಸ್ ಅಟ್ 31st March 2013. Liabilities 20,000 shares of 10 each, 2 lakhs, general reserve 50,000, workmen's, ಇದು ವುಮೆನ್ ಅಲ್ಲ, ಅದು ವರ್ಕ್ಮನ್ಸ್ ಸೇವಿಂಗ್ಸ್ ಅಕೌಂಟ್ 50,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 50,000, ಕರೆಂಟ್ ಲಯಬಿಲಿಟಿ 25,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 75, ಬ್ಲಾಕ್ ಬ್ರಾಕೆಟ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ರುಪೀಸ್ 1,50,000 ಅಂತ ಇದೆ, ಪ್ಲಾಂಟ್ ಅಂಡ್ ಮಿಷನರಿ ಮಾರ್ಕೆಟ್ ವ್ಯಾಲ್ಯೂ 1,00,000, ಔಟರ್ ಕಾಲಮ್ ಅಲ್ಲಿ 80,000, ಟ್ರೇಡ್ ಮಾರ್ಕ್ಸ್ ಮಾರ್ಕೆಟ್ ವ್ಯಾಲ್ಯೂ 8,000 ಅಂಡ್ ಔಟರ್ ಕಾಲಮ್ 10,000, ಸ್ಟಾಕ್ ಡೆಟಾರ್ಸ್ ಇನ್ವೆಸ್ಟ್ಮೆಂಟ್ ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ. ಕರೆಕ್ಟ್ ಏನಪ್ಪಾ? ಸೊ ಈಗ ಇದ್ರಲ್ಲಿ ಏನೇನ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ಸ್ ಏನೇನಿದೆ. ಫೈಂಡ್ ಔಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಚ್ ಶೇರ್ ಟೇಕಿಂಗ್ ಇನ್ ಟು ಅಕೌಂಟ್ ದ ಫಾಲೋಯಿಂಗ್ ಡಾಟಾ. ಇಂಟ್ರೆಸ್ಟ್ ಪೇಯಬಲ್ ಟು ಕ್ರೆಡಿಟರ್ಸ್ 1,000, ಬ್ಯಾಡ್ ಡೆಟ್ಸ್ ಅಮೌಂಟೆಡ್ ಟು ರುಪೀಸ್ 2,000, ಇನ್ವೆಸ್ಟ್ಮೆಂಟ್ ವರ್ತ್ ರುಪೀಸ್ 16,000 ಅಂತ ಹೇಳ್ತಾರೆ. ಹೌದಾ? ಈಗ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಏನಂತ ಹೇಳಿದೆ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳಿದ್ರು. ಕರೆಕ್ಟ್? ಈಗ ನಾವೇನ್ ಮಾಡಂದ್ರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್. ಓಕೆನಾ? ಯಾವ ಮೆಥಡ್ ಅಲ್ಲಿ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಕರೆಕ್ಟಾ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಕರೆಕ್ಟಾ? ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಒಂದು ರೂಲ್ಸ್ ಹಾಕೋಣ. ರೂಲ್ಸ್ ಅಲ್ಲಿ ಇನ್ನರ್ ಕಾಲಮ್ ಔಟರ್ ಕಾಲಮ್ ಅಂತ ತಗೋಣ. ಆಗ್ಬೋದಾ? ಈಗ ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟಿದೆ ಅಂತ ನೋಡೋಣ. ಓಕೆನಾ? ನೋಡಿ, ಯಾವಾಗ್ಲೂ ಅಷ್ಟೇ ಮಾರ್ಕೆಟ್ ವ್ಯಾಲ್ಯೂನೇ ನೋಡ್ಬೇಕು, ಬುಕ್ ವ್ಯಾಲ್ಯೂ ನೋಡಬಾರ್ದು. ಆದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಂತ ಹೇಳಿದಾನೆ, ಪ್ಲಾಂಟ್ ಅಂಡ್ ಮೆಷಿನರಿ ಓಕೆನಾ ಎಷ್ಟಿದೆ ಅಂತ ಹೇಳ್ತಿದ್ದಾನೆ, ಮಾರ್ಕೆಟ್ ವ್ಯಾಲ್ಯೂ 1,00,000 ಇದೆ ಅಂತ ಹೇಳ್ತಿದ್ದಾನೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,50,000 ಇದೆ ಅಂತ ಹೇಳ್ತಿದ್ದಾನೆ. ಕರೆಕ್ಟಾ? ಟ್ರೇಡ್ ಮಾರ್ಕ್ಸ್, ಟ್ರೇಡ್ ಮಾರ್ಕ್ಸ್ ಎಷ್ಟಂತ ಹೇಳ್ತಿದ್ದಾನೆ, 8,000 ಅಂತ ಹೇಳ್ತಿದ್ದಾನೆ. ಸ್ಟಾಕ್ ಅಡ್ಜಸ್ಟ್ಮೆಂಟ್ ಏನು ಇಲ್ಲ. ಕರೆಕ್ಟಾ? ಎಷ್ಟಂತ ಹೇಳ್ತಿದ್ದಾನೆ, 1,00,000. ಹಾಗೆ ಡೆಟಾರ್ಸ್ ಎಷ್ಟಿದೆ ಅಂತಪ್ಪ, 54,000 ಇದೆ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಬ್ಯಾಡ್ ಡೆಟ್ಸ್ ಆಗಿದೆ ಅಂತೆ. ಡೆಟಾರ್ಸ್ ಅಂದ್ರೆ ಯಾರಪ್ಪ, ನಮಗೆ ನಮ್ಮ ಕಸ್ಟಮರ್ಸ್ ದುಡ್ಡು ಕೊಡ್ಬೇಕು, ಅವರು ಇವತ್ತಲ್ಲ ನಾಳೆ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ, ನಮಗ್ ಬರಬೇಕಾಗಿರೋದ್ರಿಂದ ಅದು ಅಸೆಟ್ ಅಂತ ಅನ್ಕೊಂಡ್ವಿ. ಬರೋ 54,000 ರೂಪಾಯಿ ಯಾರೋ ಒಬ್ಬ ಕಸ್ಟಮರ್ 2,000 ರೂಪಾಯಿ ಕೊಡದ ಹಾಗೆ ಓಡೋಗ್ಬಿಟ್ಟಿದ. ಓಕೆನಾ? ಆವಾಗ ನಮಗ್ ಬರೋ ಅಂತ ದುಡ್ಡು ಏನಾಯ್ತು, ಕಡಿಮೆ ಆಯ್ತು. ಸೊ ಅದಕ್ಕೆ 2,000 ರೂಪಾಯಿನ ನಾನು ಮೈನಸ್ ಮಾಡಿ ಎಷ್ಟು ತಗೊಳ್ತೀನಿ, 52,000 ರೂಪಾಯಿ ತಗೊಳ್ತೀನಿ. ಓಕೆನಾ? ಡೆಟಾರ್ಸ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾನೆ. ಕರೆಕ್ಟಾ? ನೋಡಿ, ಇನ್ವೆಸ್ಟ್ಮೆಂಟ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ 16,000 ಅಂತ ಹೇಳಿದ್ದಾನೆ. ಆದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ, 20. ಯಾವ್ದು ತಗೊಳ್ತೀರಾ? ಅಡ್ಜಸ್ಟ್ಮೆಂಟ್ ಅಲ್ಲಿರೋದೇ ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ 16,000 ಅಂತ ಇದೆ, 16,000 ತಗೊಳ್ತೀವಿ. ನೆಕ್ಸ್ಟ್ ಏನಿದೆ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ. ಎಷ್ಟಿದೆ ಕ್ಯಾಶ್ ಅಟ್ ಬ್ಯಾಂಕ್? 20,000 ಇದೆ. ಆಮೇಲೆ ಏನಿದೆ ನೋಡಿ, ಯಾವುದೇ ಕಾರ್ಡ್ಗೂ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಅಂಡರ್ ರೈಟಿಂಗ್ ಕಮಿಷನ್, ಈ ತರದ್ದು 4 ಐಟಮ್ ಇದೆ. ಯಾವುದೇ ಕಾರಣಕ್ಕೂ ತಗೋಬಾರದು. ಯಾವ್ದಾಗದು? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮತ್ತೆ ಡಿಸ್ಕೌಂಟ್ ಆನ್ ಇಶ್ಯೂಸ್, ಅರ್ಥ ಆಗ್ತಿದ್ಯಾ? ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ತಗೋಬಾರದು. ಅರ್ಥ ಆಗ್ತಿದ್ಯಾ? ಈಗ ಇಷ್ಟೇ ಇರ್ತಕ್ಕಂಥದ್ದು ಅಸೆಟ್ಸ್ ನ, ಇಷ್ಟನ್ನು ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 8, 16, 1, 4, 9, 14, 1, 2, 3, 4 ಎಷ್ಟಾಯ್ತಪ್ಪ, 4,46,000 ಆಯ್ತು. ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಅಂದ್ರೆ,
outside liabilities ಮಾಡೋದು outside liabilities ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಲ್ಲಿ ಮಾಡ್ತಾ ಇದ್ವಲ್ವಾ ಅದೇ ತರನೇ ಓಕೆನಾ outside liabilities ಅಂದ್ರೆ ಶೇರ್ಸ್ ಬಿಟ್ಟು ಏನದು ಶೇರ್ಸ್ ಬಿಟ್ಟು ರಿಸರ್ವ್ ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಟ್ಟು ಯಾವ ಯಾವ ದುಡ್ಡು ಓಕೆನಾ ಔಟ್ಸೈಡರ್ಸ್ ಕೊಡಬೇಕು ಅಲ್ಲಿ ವರ್ಕ್ಮನ್ಸ್ ಸೇವಿಂಗ್ಸ್ ಅಕೌಂಟ್ ಅಂತ ಇದೆ ಏನ್ ಗೊತ್ತಾ ಇದು ವರ್ಕ್ಮನ್ಸ್ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂತ ವರ್ಕರ್ಸ್ ಆ ಕಂಪನಿನಲ್ಲೇ ಒಂದು ಸೇವಿಂಗ್ಸ್ ಅಕೌಂಟ್ ಅನ್ನು ಓಪನ್ ಮಾಡಿದ್ದಾರೆ ಅವರು ಸ್ಯಾಲರಿಯಲ್ಲಿ ಪಾಪ ಅವ್ರಿಗೆ ಎಷ್ಟು ಬೇಕು ಅಷ್ಟು ಎಷ್ಟು ಅಮೌಂಟ್ ಉಳಿಸಬಹುದು ಉಳಿತಾಯ ಮಾಡಬಹುದು ಅಷ್ಟು ಅಮೌಂಟ್ ಅನ್ನ ಆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಸೇವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವಾಗ ಬೇಕೋ ಅವ್ರು ಡ್ರಾ ಮಾಡಬಹುದು ಕಂಪನಿ ಅವ್ರು ಯಾವಾಗ ಕೇಳ್ತಾರೋ ಅವಾಗ ವಾಪಸ್ ಕೊಡಬೇಕಾಗುತ್ತೆ ಔಟ್ಸೈಡರ್ಸ್ ಅವರು ಓಕೆನಾ ಸೊ ಅದಕ್ಕೆ ವರ್ಕ್ಮನ್ಸ್ ಸೇವಿಂಗ್ಸ್ ಅಕೌಂಟ್ ಎಷ್ಟು 50,000 ಇದೆ ಆಮೇಲೆ ಏನಿದೆ ಕರೆಂಟ್ ಲಯಬಿಲಿಟಿ ನಾ ಹೇಳಿದೀನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋಬಾರ್ದು ಕರೆಕ್ಟಾ ಎಷ್ಟಿದ್ಯಪ್ಪ 25,000 ಅಡ್ಜಸ್ಟ್ಮೆಂಟ್ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಪೇಯಬಲ್ ಟು ಕ್ರೆಡಿಟರ್ಸ್ 1,000 ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕ್ರೆಡಿಟರ್ಸ್ ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟರ್ಸ್ ಇರ್ತಾರೆ ನಾವು ಯಾರು ದುಡ್ಡು ಕೊಡ್ಬೇಕಲ್ವಾ ಯಾರ ಹತ್ರ ಇಂದ ಪರ್ಚೇಸ್ ಮಾಡ್ತೀವಿ ಕ್ರೆಡಿಟ್ ಅಲ್ಲಿ ಅವ್ರಿಗೆ ನಾಳೆನೋ ನಾಳಿದ್ದೋ ಕೊಡ್ತೀನಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿರ್ತೀವಿ ನಾವು ಡಿಲೇ ಆದಾಗ ಅವ್ರೇನ್ ಮಾಡಿರ್ತಾರೆ ಇಂಟ್ರೆಸ್ಟ್ ಹಾಕಿರ್ತಾರೆ ಅದಕ್ಕೆ ನಾವು ಇಂಟ್ರೆಸ್ಟ್ ಸೇರಿಸಿ ಕೊಡ್ಬೇಕು ಬೇಡುವ ಅದು ಸಾಲನ ಇಲ್ವೋ ಎಸ್ ಸೊ ಇಂಟ್ರೆಸ್ಟ್ ಪೇಬಲ್ ಟು ಕ್ರೆಡಿಟರ್ಸ್ ಪೇಬಲ್ ಟು ಕ್ರೆಡಿಟರ್ಸ್ ಎಷ್ಟಂತೆ 1,000 ರುಪೀಸ್ ಇದ್ ಬಿಟ್ಟು ಬೇರೆ ಇನ್ನೇನು ಲಯಬಿಲಿಟೀಸ್ ಇಲ್ಲ ಕರೆಕ್ಟಾ ಹಾಗಾದ್ರೆ ಒಟ್ಟು ಲಯಬಿಲಿಟೀಸ್ ಎಷ್ಟಾಯ್ತು 76,000 ಆಯ್ತು ಹಾಗಾದ್ರೆ ನಮ್ಮ ಹತ್ರ ಒಟ್ಟು ನೆಟ್ ಅಸೆಟ್ ಎಷ್ಟಿದ್ಯಪ್ಪ ಅಂದ್ರೆ 370,000 ರುಪೀಸ್ ಇದೆ ಇದನ್ನ ಏನಂತ ಹೇಳ್ತೀನಿ ನೆಟ್ ಅಸೆಟ್ ಅಂತ ಹೇಳ್ತೀನಿ ನೆಟ್ ಅಸೆಟ್ ಮೆಥಡ್ ಅಲ್ಲ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀನಿ ಓಕೆನಾ ಈಗ ನಾನೇನ್ ಮಾಡ್ತೀನಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಬೇಕು ಕರೆಕ್ಟ್ ಶೇರ್ಸ್ ನ ವ್ಯಾಲ್ಯೂ ಮಾಡಬೇಕಾಗುತ್ತೆ ಅದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಬರೀತೀವಿ ಏನದು ಅಂದ್ರೆ ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಅಂತ ಹೇಳಿ ಓಕೆನಾ ಈಗ ಟೋಟಲ್ ಎಷ್ಟಿದ್ಯಪ್ಪ ಟೋಟಲ್ 370,000 ನೆಟ್ ಅಸೆಟ್ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ 20,000 ಶೇರ್ಸ್ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಎಷ್ಟಾಯ್ತು ನಂಬರ್ ಆಫ್ ಶೇರ್ಸ್ ಎಷ್ಟಾಯ್ತು 20,000 ಆಯ್ತು ಕರೆಕ್ಟಾ ಹಾಗಾದ್ರೆ ಒಟ್ಟು ಟೋಟಲ್ ಅಸೆಟ್ಸ್ ಇರೋದು 370,000 ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿರೋದು 20,000 ಎಷ್ಟು ಬರುತ್ತೆ ಒಂದು ಶೇರ್ ಗೆ 370,000 ಡಿವೈಡೆಡ್ ಬೈ 18.5 ಪರ್ ಶೇರ್ ಕರೆಕ್ಟಾ ಹಾಗಾದ್ರೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 20,000 ಶೇರ್ಸ್ ಫೇಸ್ ವ್ಯಾಲ್ಯೂ ಎಷ್ಟಿರೋದು 10 ರೂಪಾಯಿ ಫೇಸ್ ವ್ಯಾಲ್ಯೂ ಎಷ್ಟಿರೋದು ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 10 ರೂಪಾಯಿ ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ 18.50 ರೂಪಾಯಿ ಜಾಸ್ತಿ ಓಡ್ತಾ ಇದೆ ತಾನೆ ಸೊ ಯಾರಾದ್ರೂ ಈ ಕಂಪನಿ ಶೇರ್ಸ್ ಇಟ್ಕೊಂಡಿದ್ರೆ ಮಾರ್ಬೇಕು ಅಂತ ಅನ್ಕೊಂಡಿದ್ರೆ ಪ್ರಾಫಿಟ್ ಅಲ್ಲಿ ಓಡ್ತಾ ಇದೆ ಮಾರ್ಬಹುದು ಅರ್ಥ ಆಗ್ತಾ ಇದೆಯಾ ಅಲ್ಲಿಗೆ ನಮ್ಗೆ ಅನ್ಕೊಂಡಿದ್ವಿ ಏನೋ 10 ರೂಪಾಯಿ ಇದೆ ಶೇರ್ ಬೆಲೆ ಅಂತ ಆದ್ರೆ ಇವತ್ತಿನ ಮಾರ್ಕೆಟ್ ಬೆಲೆ ಎಷ್ಟಿದೆ 18.50 ರೂಪಾಯಿ ಇಷ್ಟೇ ನಮ್ಮ ಇಷ್ಟ ಮಾಡಿದ್ರೆ 6 ಮಂತ್ಸ್ ಓಕೆನಾ ಕಾಫಿ ಮಾಡಿ